ವೀಕ್ಷಕರ ಬಿಟಿವಿ ನ್ಯೂಸ್ ಗೆ ಸ್ವಾಗತ ನಾನು ರಾಧಾ ಹಿರೇಕೌಡರ್ ಉತ್ತರ ಕನ್ನಡ ಜಿಲ್ಲೆ ಇಬ್ಬಾಗವಾಗುತ್ತ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಕೇವಲ 3-4 ತಿಂಗಳುಗಳು ಬಾಕಿ ಉಳಿದಿರುವಂತ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳಿಗೆ ಮತ್ತು ಹಲವಾರು ಹೊಸ ಹೊಸ ಘೋಷಣೆಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಸಾಕ್ಷಿ ಆಗುತ್ತ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ನಾವು ಕೂಗನ್ನ ತುಂಬಾ ಜೋರಾಗಿ ಕೂಗಿದ್ವಿ ಇನ್ನೂ ಕೂಡ ಕುಂಟುತ್ತಾ ತೆವಳುತ್ತಾ ಸಾಗಿದೆ ಆ ವಿಚಾರ ಆದರೆ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ತುಂಬಾ ದೊಡ್ಡ ಜಿಲ್ಲೆ ಒಂದು ತಾಲ್ಲೂಕಿನಿಂದ ಇನ್ನೊಂದು ತಾಲ್ಲೂಕಿಗೆ ವಿಸ್ತೀರ್ಣದಲ್ಲಿ ತುಂಬಾ ದೊಡ್ಡದು ಜನಸಂಖ್ಯೆ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಅಲ್ಲಿರುವುದು ಎರಡು ಪ್ರಮುಖವಾದಂತ ವಿಚಾರಗಳು ಏನು ಅಂತಂದ್ರೆ ಭೌಗೋಳಿಕವಾಗಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗಡೆ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹಲವಾರು ತಾಲ್ಲೂಕುಗಳಿಗೆ ಕಾರವಾರ 150 ರಿಂದ 160 ಕಿಲೋಮೀಟರ್ ದೂರ ಆಗುತ್ತೆ ಹೀಗಾಗಿ ಜಿಲ್ಲಾ ಕೇಂದ್ರಕ್ಕೆ ಓಡಾಡೋದು ಅದರಲ್ಲೂ ಕೂಡ ಅತ್ಯಂತ ದುರ್ಗಮ ಕಾಡಿನ ಮಧ್ಯೆ ಮತ್ತು ಘಾಟ್ ಸೆಕ್ಷನ್ ಗಳ ಮಧ್ಯೆ ಓಡಾಡೋದು ಸ್ವಲ್ಪ ಕಷ್ಟ ಹೀಗಾಗಿ ಭೌಗೋಳಿಕವಾಗಿ ತುಂಬಾ ವಿಸ್ತೀರ್ಣದಲ್ಲಿ ದೊಡ್ಡದಿರುವಂತ ಉತ್ತರ ಕನ್ನಡ ಜಿಲ್ಲೆಯನ್ನ ಎರಡು ತುಂಡು ಮಾಡಬೇಕು ಅನ್ನೋದು ಬಹಳ ದಿನಗಳಿಂದ ಕೇಳಿ ಬರ್ತಾ ಇರುವಂತ ವಿಚಾರ ಆದರೆ ಇದರಲ್ಲಿ ಬಹಳಷ್ಟು ರಾಜಕೀಯ ಕೂಡ ಇದೆ ಹಲವಾರು ರಾಜಕೀಯ ನಾಯಕರು ಮತ್ತೊಮ್ಮೆ ಆರಿಸಿ ಬರುವಂತ ತವಕದೊಂದಿಗೆ ಹೊಸ ಜಿಲ್ಲೆಯ ಘೋಷಣೆ ಮಾಡುವುದರ ಮೂಲಕ ಮತ್ತೆ ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಹವಣಿಸ್ತಾ ಇದ್ದಾರೆ ಹಾಗಾಗಿ ಈಗ ಆ ಒಂದು ಹೊಸ ಜಿಲ್ಲೆಯ ಘೋಷಣೆಗೆ ಸಕಾಲ ಕೂಡಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯಕ್ಕೆ ಮತ್ತೊಂದು ಹೊಸ ಜಿಲ್ಲೆ ಘೋಷಣೆ ಆಗುತ್ತಾ ಘಟ್ಟದ ಕೆಳಗೆ ಐ ಮೀನ್ ಘಟ್ಟದ ಮೇಲಿನ ತಾಲ್ಲೂಕುಗಳಿಗೆ ಒಂದು ಜಿಲ್ಲೆ ಮತ್ತು ಕರಾವಳಿ ಭಾಗಕ್ಕೆ ಒಂದು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನ ಎರಡು ಜಿಲ್ಲೆಗಳನ್ನಾಗಿ ಮಾಡೋದಕ್ಕೆ ಈಗ ರಾಜಕೀಯ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ನ್ಯೂಸ್ ಸಂಕ್ರಾಂತಿ ದಿನವೇ 32ನೇ ಜಿಲ್ಲೆ ಘೋಷಣೆ ಆಗುತ್ತಾ ಹೊಸ ಜಿಲ್ಲೆ ಘೋಷಣೆ ಮಾಡ್ತಾರಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶಿರಸಿ ಭಾಗದ ಜನರ ಬಹುದಿನಗಳ ಬೇಡಿಕೆ ಈಡೇರಿಸ್ತಾರಾ ಸಿಎಂ ಶಿರಸಿ ಏನಾದರೂ ಹೊಸ ಜಿಲ್ಲೆ ಆದರೆ ನಮ್ಮ ತಾಲೂಕು ಶಿರಸಿ ಒಳಕ್ಕೆ ಹೋಗುತ್ತೆ ಜೋಯಿಡಾ ತಾಲೂಕು ಐ ಥಿಂಕ್ ಸೊ ಜೋಯಿಡಾ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ್ ಆ್ಯಂಡ್ ಹಳಿಯಾಳ್ ಹಳಿಯಾಳ್ ಮುಂಡಗೋಡ್ ಜೋಯಿಡಾ ಶಿರಸಿ ಸಿದ್ದಾಪುರ ಯಲ್ಲಾಪುರ ಇವಿಷ್ಟು ಹೊಸ ಜಿಲ್ಲೆ ಆಗುವಂತಹ ಸಾಧ್ಯತೆ ಇದೆ ಶಿರಸಿ ಪ್ರತ್ಯೇಕ ಜಿಲ್ಲೆ ಆದರೆ ನಮ್ಮ ತಾಲೂಕು ಹೋಗ್ಬೋದು ಜೋಯಿಡಾ ತಾಲೂಕು ಅದರೊಳಕ್ಕೆ ಸೊ ಕರಾವಳಿ ಭಾಗ ಅಂದ್ರೆ ಅಂಕೋಲಾ ಕುಮಟಾ ಭಟ್ಕಳ ಹೊನ್ನಾವರ ಕಾರವಾರ ಇದಿಷ್ಟು ಒಂದು ಜಿಲ್ಲೆ ಘಟ್ಟದ ಮೇಲೆ ಒಂದು ತಾಲೂಕುಗಳು ಒಂದು ಜಿಲ್ಲೆ ಮತ್ತು ಕರಾವಳಿ ಭಾಗದ ಒಂದು ಜಿಲ್ಲೆ ಆಗಬಹುದು ಜನವರಿ 15ರಂದು ಶಿರಸಿ ಜಿಲ್ಲೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಯಾಕೆ ಅಂದ್ರೆ ಸಂಕ್ರಾಂತಿ ದಿನ ಶಿರಸಿಗೆ ಭೇಟಿ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಂಕ್ರಾಂತಿ ದಿನವೇ ಸಂಕ್ರಾಂತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿಯಲ್ಲಿ ಕ್ರಾಂತಿ ಆಗಲಿದ್ದು ಶಿರಸಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಆನಂದ್ ಸಿಂಗ್ ಪಟ್ಟಿ ಹಿಡಿದು ವಿಜಯನಗರ ಜಿಲ್ಲೆ ಮಾಡ್ಕೊಂಡ್ರು ನಮ್ಮಲ್ಲಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಸೇ ಇರೋದು ಕಡಿಮೆ ಲೀಡರ್ಸು ಒಬ್ರು ಇಲ್ಲ ಎಲ್ಲ ನಾನು ಆಗ್ಲೇ ಹೇಳ್ತಿದ್ನಲ್ಲ ಹುಲಿ ಸಿಂಹಗಳೇ ಇರೋದು ಆದರೆ ಆನಂದ್ ಸಿಂಗ್ಗಿರೋ ಪವರು ತಾಕತ್ತು ನಮ್ಮ ಜಿಲ್ಲೆ ನಾಯಕರುಗಳಿಗಿಲ್ಲ ಆದರೆ ಪ್ರತ್ಯೇಕ ಜಿಲ್ಲೆ ವಿಚಾರದಲ್ಲಿ ಪರ ಮತ್ತು ವಿರೋಧವಾದ ಇದೆ ಎಲ್ಲರೂ ಬೇಕೇ ಬೇಕು ಎರಡು ಇಬ್ಬಾಗ ಆಗಬೇಕು ಅಂತ ಬಹಳಷ್ಟು ಜನ ಬಯಸ್ತಾ ಇದ್ದಾರೆ ಬಯಸ್ತಾ ಇಲ್ಲ ಇವನ್ ಪಾಲಿಟಿಷಿಯನ್ಸ್ ಕೂಡ ಪರ ವಿರೋಧವಾದ ಇದೆ ಆದರೂ ಕೂಡ ಆಡಳಿತಾತ್ಮಕ ದೃಷ್ಟಿಯಿಂದ ಜನರಿಗೆ ಜಿಲ್ಲಾ ಕೇಂದ್ರ ಬಹಳಷ್ಟು ತಾಲೂಕುಗಳಿಗೆ ದೂರ ಆಗೋದ್ರಿಂದ ಎರಡು ಜಿಲ್ಲೆ ಮಾಡಿದ್ರೆ ಬೆಟರ್ ಅನ್ನೋದು ಬಹಳ ದಿನದಿಂದ ಕೇಳಿ ಬರ್ತಾ ಇರುವಂತಹ ಕೂಗು ಈಗ ಸಂಕ್ರಾಂತಿ ದಿನ ಮುಖ್ಯಮಂತ್ರಿಗಳು ಶಿರಸಿಗೆ ಭೇಟಿ ಕೊಡ್ತಾ ಇರೋದ್ರಿಂದ ಸುಮಾರು 10 ಕಾಮಗಾರಿಗಳನ್ನು ಉದ್ಘಾಟಿಸ್ತಾ ಇರೋದ್ರಿಂದ ಅದರಲ್ಲಿ ರಸ್ತೆ ಸೇತುವೆ ಆಸ್ಪತ್ರೆ ಈ ರೀತಿಯಂತ ಹಲವು ಅಭಿವೃದ್ಧಿ ಪೂರ್ವಕ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡೋದಕ್ಕೆ ಬರ್ತಾ ಇರೋದ್ರಿಂದ ಕೊನೆಗೂ ಶಿರಸಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಕೊನೆಗೂ ಕಣ್ತೆರೆದಿದ್ದಾಳೆ ಶಿರಸಿಯ ಮಾರಿಕಾಂಬೆ ಅಂತ ಹೇಳಲಾಗ್ತಾ ಇದೆ
ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನು 4 3 4 ತಿಂಗಳು